ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವೀಡಿಯೋದಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸ್ ಪಾರ್ಟ್ ಎ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅಂತ ಏನಿದೆ, ಇದರಲ್ಲಿ ಚಾಪ್ಟರ್ 1 ಇಂಟ್ರೊಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈ ಚಾಪ್ಟರಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದು, 1 ಮಾರ್ಕ್ಸು, 2 ಮಾರ್ಕ್ಸು, 4 ಮಾರ್ಕ್ಸು, ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಕ್ವಶನ್ಸ್ಗಳು ಹೇಗೆ ರೈಸ್ ಆಗುತ್ತೆ ಅನ್ನೋದನ್ನು ವಿತ್ ಆನ್ಸರ್ ಹೇಳಿದ್ದೆ. ಸೊ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಪ್ರಕಾರವಾಗಿದೆಯೋ ಅದೇ ರೀತಿ ನೀವು ಓದ್ಕೊಳ್ಬೇಕು. ಸೊ ಸದ್ಯ ನಿಮಗೆ ಟೆಸ್ಟ್ಗಳಿರೋದ್ರಿಂದ ನಾನಿಲ್ಲಿ ಫಸ್ಟ್ ಪಿ ಯು ಸಿ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಕನ್ನಡ ಮೀಡಿಯಮಲ್ಲಿ ಎಲ್ಲ ಚಾಪ್ಟರ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಹಾಕಿದ್ದೆ. ಸೊ ನಿಮಗಿಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಜಸ್ಟ್ ಚಾಪ್ಟರ್ 1 ಆಗಿದೆ. ಸೊ ಇವತ್ತಿನ ವೀಡಿಯೋದಲ್ಲಿ ಚಾಪ್ಟರ್ 2 ಏನಿದೆ, ಕಲೆಕ್ಷನ್ ಆಫ್ ಡಾಟಾ, ಈ ಒಂದು ಚಾಪ್ಟರಲ್ಲಿ ಬರುವಂತಹ ಆಲ್ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಚಾಪ್ಟರ್ 3ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಸಿಗುತ್ತೆ. ಸೊ ಹೇಳಿದ್ದೆ, ಕಮೆಂಟ್ ಮಾಡಿ ನಿಮಗೆ ಟೆಸ್ಟ್ಗೆ ಯಾವ್ಯಾವ ಚಾಪ್ಟರ್ಗಳು ಕವರ್ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದ್ದೆ. ಇದ್ರ ಜೊತೆಗೆ ಆ್ಯನುವಲ್ ಎಕ್ಸಾಮ್ ಪ್ರಕಾರ ಪ್ಯಾಟ್ರನ್ ವೈಸ್ ನೋಡೋದಾದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಎಕನಾಮಿಕ್ಸಲ್ಲಿ ಕೇಳೇ ಕೇಳ್ತಾರೆ, ಓಕೆನಾ ಮಕ್ಕಳೇ? ಆದರೆ 40 ಮಾರ್ಕ್ಸ್ ಟೆಸ್ಟಿಗೆ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಕೇಳ್ತಾರಾ ಅನ್ನೋದಾದರೆ ಈ ಚಾಪ್ಟರಲ್ಲಿ ಒಂದು ಮಿಡ್ ಡೇ ಮೀಲ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದೆ. ಈ ವಿಡಿಯೋದಲ್ಲಿ ಅದನ್ನು ನಾನು ಹೇಳಿಲ್ಲ, ಜಸ್ಟ್ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್, ದಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡು, 2 ಮಾರ್ಕ್ಸು, 4 ಮಾರ್ಕ್ಸ್ ಇನ್ ಇಂಪಾರ್ಟೆಂಟ್ ಕ್ವಶನ್ಸು ಹೇಳಿದ್ದೀನಿ. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪಿ ಒ ಕ್ಯೂ ಈ ಚಾಪ್ಟರಲ್ಲಿ ರೈಸ್ ಆಗುತ್ತೆ ಅನ್ನೋದಾದರೆ ಮಿಡ್ ಡೇ ಮೀಲ್ಸಿಗೆ ಸಂಬಂಧಪಟ್ಟಿರೋ ಒಂದು ಕಾನ್ಸೆಪ್ಟ್ ರೈಸ್ ಆಗುತ್ತೆ. ಸೊ ಕಮೆಂಟ್ ಮಾಡಿ ಬೈ ಚಾನ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಆ ಒಂದು ಕಾನ್ಸೆಪ್ಟ್ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಸೆಕೆಂಡ್ ಚಾಪ್ಟರು ಕಲೆಕ್ಷನ್ ಆಫ್ ಡಾಟಾದಲ್ಲಿ ಫಸ್ಟು ಮಲ್ಟಿಪಲ್ ಚಾಯ್ಸಿಗೆ ಕವರ್ ಆಗಿರುವಂತಹ ಕಾನ್ಸೆಪ್ಟ್ಗಳು ಯಾವುದ್ಯಾವುದು ಅಂತ ಹೇಳಿದರೆ, ವಿಚ್ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಗಿವ್ಸ್ ಬೆಟರ್ ರಿಸಲ್ಟ್ ಅಂತ ಕೇಳಿದರೆ, ಕಲೆಕ್ಷನ್ ಆಫ್ ಡಾಟಾದಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ, ಬೆಸ್ಟ್ ರಿಸಲ್ಟನ್ನು ಕೊಡುವಂತಹ ಮೆಥಡ್ ಯಾವುದು ಕೇಳಿದರೆ, ದಟ್ ಈಸ್ ಸೆನ್ಸಸ್. ಆನ್ಸರ್ ಸೆನ್ಸಸ್ ಅಂತ ಬರೀಬೇಕು. ಸೆಕೆಂಡ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಎರರ್ ಈಸ್ ಮೋರ್ ಸೀರಿಯಸ್, ವಿಚ್ ಆಫ್ ದ ಫಾಲೋಯಿಂಗ್ ಎರರ್ ಈಸ್ ಮೋರ್ ಸೀರಿಯಸ್ ಅಂತ ಕೇಳಿದಾಗ ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಬರೀಬೇಕು. ಆನ್ಸರು ನಾನ್ ಸ್ಯಾಂಪ್ಲಿಂಗ್ ಎರರ್. ನೆಕ್ಸ್ಟ್ ಒನ್, ದ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಇನ್ ವಿಚ್ ರಿಯಾಕ್ಷನ್ಸ್ ಕ್ಯಾನ್ ಬಿ ವಾಚ್ಡ್ ಈಸ್, ದ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಇನ್ ವಿಚ್ ರಿಯಾಕ್ಷನ್ಸ್ ಕ್ಯಾನ್ ಬಿ ವಾಚ್ಡ್ ಈಸ್ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಕ್ಯಾಂಡಿಡೇಟಿನ ಒಂದು ರಿಯಾಕ್ಷನ್ ಏನಿದೆ ಅಂತ ಹೇಳಿಕೊಂಡು ನಾವು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದರೆ, ಯಾವ ರೀತಿ ಡೇಟಾನ ನಾವು ಕಲೆಕ್ಟ್ ಮಾಡಬೇಕು, ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಯಾವುದು ಅಂತ ಹೇಳಿದರೆ ಪರ್ಸನಲ್ ಇಂಟರ್ವ್ಯೂ. ನೆಕ್ಸ್ಟ್, ಈ ಚಾಪ್ಟರಲ್ಲಿ ಕವರ್ ಆಗುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು, ಡಾಟಾ ಕಲೆಕ್ಟೆಡ್ ಬೈ ದ ಇನ್ವೆಸ್ಟಿಗೇಟರ್ ಈಸ್ ಕಾಲ್ಡ್ ಡ್ಯಾಶ್, ಡಾಟಾ ಕಲೆಕ್ಟೆಡ್ ಬೈ ದ ಇನ್ವೆಸ್ಟಿಗೇಟರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳ್ತಾರೆ. ಆನ್ಸರ್ ಪ್ರೈಮರಿ ಡಾಟಾ. ದ ಮೆಥಡ್ ಆಫ್ ಇಂಟರ್ವ್ಯೂ ಇನ್ ಒಪ್ಟೈನಿಂಗ್ ಇನ್ಫಾರ್ಮೇಶನ್ ಎಟ್ ಎ ಶಾರ್ಟರ್ ಟೈಮ್ ಈಸ್ ಡ್ಯಾಶ್ ಅಂತ ಕೇಳಿದರೆ ಟೆಲಿಫೋನ್ ಇಂಟರ್ವ್ಯೂ. ದ ಮೋರ್ ಎಕ್ಸ್ಪೆನ್ಸಿವ್ ಮೆಥಡ್ ಆಫ್ ಇಂಟರ್ವ್ಯೂ ಈಸ್ ಡ್ಯಾಶ್ ಅಂತ ಕೇಳಿದರೆ ಪರ್ಸನಲ್ ಇಂಟರ್ವ್ಯೂ. ದ ಮೆಥಡ್ ಆಫ್ ಕಲೆಕ್ಷನ್ ಆಫ್ ಡಾಟಾ ವಿಚ್ ಕೆನಾಟ್ ಬಿ ಯೂಸ್ಡ್ ಬೈ ಇಲ್ಲಿಟರೇಟ್ಸ್ ಈಸ್ ಡ್ಯಾಶ್. ಆನ್ಸರ್ ಮೇಲಿಂಗ್ ಕ್ವಶನೇರ್. ದ ಸೆನ್ಸಸ್ ಆಫ್ ಇಂಡಿಯಾ ಈಸ್ ಕ್ಯಾರಿಡ್ ಔಟ್ ಒನ್ಸ್ ಇನ್ ಡ್ಯಾಶ್ ಇಯರ್ಸ್, ಸೆನ್ಸಸ್ಸು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 10. ಆನ್ಸರ್ 10. ನೆಕ್ಸ್ಟ್, ಈ ಚಾಪ್ಟರಲ್ಲಿ ಕವರ್ ಆಗುವಂತಹ ಮ್ಯಾಕ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ಸು, ಪರ್ಸನಲ್ ಇಂಟರ್ವ್ಯೂ ಅಂತ ಕೇಳಿದರೆ ಮೋರ್ ಎಕ್ಸ್ಪೆನ್ಸಿವ್, ಮೇಲಿಂಗ್ ಕ್ವಶನೇರ್ ಅಂತ ಕೇಳಿದರೆ ಲಿಸ್ಟ್ ಆಫ್ ಕ್ವಶನ್ಸ್, ಟೆಲಿಫೋನ್ ಇಂಟರ್ವ್ಯೂ ಅಂತ ಕೇಳಿದರೆ ಚೀಪರ್ ಆರ್ ರಿಲೇಟಿವ್ಲಿ ಲೋ ಕಾಸ್ಟ್, ಪೈಲಟ್ ಸರ್ವೆ ಕೇಳಿದರೆ ಪ್ರೀ ಟೆಸ್ಟಿಂಗ್ ಆಫ್ ಕ್ವಶನೇರ್, ಲಾಸ್ಟ್ ಒನ್ ಸೆನ್ಸಸ್ ಅಂತ ಕೇಳಿದರೆ ಕವರ್ಸ್ ಎವ್ರಿ ಇಂಡಿವಿಜುವಲ್. ನೆಕ್ಸ್ಟು 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು, ವಾಟ್ ಈಸ್ ಅ ವೇರಿಯೇಬಲ್ ಅಂತ ಕೇಳಿದರೆ ವೇರಿಯೇಬಲ್ ಈಸ್ ಎ ಕ್ವಾಂಟಿಟಿ ಯೂಸ್ಡ್ ಟು ಮೆಷರ್ ಫ್ಯಾಕ್ಟ್ಸ್ ವಿಚ್ ಕ್ಯಾನ್ ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ಡಿಫ್ರೆಂಟ್ ಸಿಚುಯೇಷನ್ಸ್. ರೈಟ್ ದ ಮೀನಿಂಗ್ ಆಫ್ ಸೆನ್ಸಸ್ ಅಂತ ಕೇಳಬಹುದು. ದ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ನೋನ್ ಆಸ್ ಸೆನ್ಸಸ್ ಆರ್ ದ ಮೆಥಡ್ ಆಫ್ ಕಂಪ್ಲೀಟ್ ಎನ್ಯುಮರೇಷನ್. ವಾಟ್ ಈಸ್ ಸ್ಯಾಂಪಲ್ ಸರ್ವೆ? ದ ಸ್ಯಾಂಪಲ್ ಸರ್ವೆ ಈಸ್ ದ ಮೆಥಡ್ ಆಫ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ಸೆಲೆಕ್ಟೆಡ್ ಯೂನಿಟ್ಸ್ ಆಫ್ ದ ಯೂನಿವರ್ಸ್. ಗಿವ್ ದ ಮೀನಿಂಗ್ ಆಫ್ ಸ್ಯಾಂಪ್ಲಿಂಗ್ ಎರರ್ ಕೇಳಬಹುದು. ಇದು ಇಂಪಾರ್ಟೆಂಟ್ ಕ್ವಶನ್. ಸ್ಯಾಂಪ್ಲಿಂಗ್ ಎರರ್ ಈಸ್ ದ ನ್ಯೂಮರಿಕಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಸ್ಟಿಮೇಟ್ ವ್ಯಾಲ್ಯೂ ಆ್ಯಂಡ್ ಆಕ್ಚುವಲ್ ವ್ಯಾಲ್ಯೂ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆರ್ ಪ್ಯಾರಾಮೀಟರ್.
ಎಕ್ಸ್ಪ್ಯಾಂಡ್ ಎನ್ ಎಸ್ ಎಸ್ ಒ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಒನ್ ಮಾರ್ಕಿಗೆ ಎಕ್ಸ್ಪ್ಯಾಂಡ್ ಅನ್ನೋ ಒಂದು ಕಾನ್ಸೆಪ್ಟ್ಗಳನ್ನ ಕವರ್ ಮಾಡೇ ಮಾಡ್ತಾರೆ. ಎನ್ ಎಸ್ ಎಸ್ ಒ ಅಂತ ಹೇಳಿದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಎಕ್ಸ್ಪ್ಯಾಂಡ್ ಸಿ ಎಸ್ ಒ ಅಂತ ಹೇಳಿದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಎಕ್ಸ್ಪ್ಯಾಂಡ್ ಡಿ ಜಿ ಸಿ ಐ ಎಸ್ ಅಂತ ಹೇಳಿದರೆ ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಡಿ ಜಿ ಸಿ ಐ ಎಸ್ ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟು ಈ ಚಾಪ್ಟರಲ್ಲಿ ಕವರ್ ಆಗುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸು. ಮೆನ್ಷನ್ ದ 2 ಸೋರ್ಸಸ್ ಆಫ್ ಡಾಟಾ ಅಂತ ಕೇಳ್ತಾರೆ. ಸೊ ಕಾಲೇಜಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಟೆಸ್ಟಿಗೆ ಏನಾದರೂ ಈ ಒಂದು ಕ್ವೆಶನ್ನು ಬಂದರೆ ಜಸ್ಟ್ ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ಅಂತ ಬರೆದ್ರೆ ಸಾಕ ಅಂತ ಕೇಳ್ಕೊಳ್ಳಿ. ಬಿಕಾಸ್ ಇಲ್ಲಿ ಮೆನ್ಷನ್ ಅಷ್ಟೇ ಹೇಳಿದ್ದಾರೆ, ಮೆನ್ಷನ್ ಸ್ಟೇಟ್ ಅಂತ ಕೇಳಿದಾಗ ಜಸ್ಟ್ ಪಾಯಿಂಟ್ ಬರೆದ್ರೆ ಸಾಕಾಗತ್ತೆ. ಬಟ್ ಏನಾದರೂ ಸಮ್ ಟೈಮ್ ಇಲ್ಲ ನಿಮಗೆ ಪ್ರೈಮರಿ ಡಾಟಾ ಅಂದರೆ ಏನು, ಸೆಕೆಂಡರಿ ಡಾಟಾ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದರೆ ಸೊ ಈ ಮೀನಿಂಗ್ನ ನೀವು ಬರೀಬಹುದು. ಪ್ರೈಮರಿ ಡಾಟಾ ಮೀನ್ಸ್ ದ ಫ್ರೆಶ್ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಬೈ ದ ಎನ್ಯುಮರೇಟರ್ ಬೈ ಕಂಡಕ್ಟಿಂಗ್ ಫೀಲ್ಡ್ ಸರ್ವೆ ಆರ್ ಇನ್ವೆಸ್ಟಿಗೇಷನ್. ಸೆಕೆಂಡರಿ ಡಾಟಾ ಮೀನ್ಸ್ ದ ಇನ್ಫಾರ್ಮೇಷನ್ ಒಬ್ಟೈನ್ಡ್ ಬೈ ದ ಎನ್ಯುಮರೇಟರ್ ಫ್ರಮ್ ದ ಕಲೆಕ್ಟೆಡ್ ಆ್ಯಂಡ್ ಪ್ರೋಸೆಸ್ಡ್ ಡಾಟಾ ಬೈ ಸಮ್ ಅದರ್ ಏಜೆನ್ಸಿ. ರೈಟ್ ಎನಿ 2 ಕ್ವಾಲಿಟೀಸ್ ಆಫ್ ಗುಡ್ ಕ್ವೆಶನೇರ್. ಕ್ವೆಶನೇರಿನ ಗುಡ್ ಕ್ವಾಲಿಟೀಸ್ ಯಾವ ಅಂತ ಬರೀರಿ ಅಂತ ಕೇಳ್ತಾರೆ. ಯಾವುದಾದ್ರೂ 2 ಬರೆದ್ರೆ ಸಾಕು. ಸೊ ಇಲ್ಲಿ 4 ಪಾಯಿಂಟ್ ಬರೆದಿದ್ದೀನಿ, ಜಸ್ಟ್ ಯಾವುದು ಈಸಿ ಆಗುತ್ತೆ 2 ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ. ದ ಕ್ವೆಶನೇರ್ ಶುಡ್ ನಾಟ್ ಬಿ ಟೂ ಲಾಂಗ್. ದ ಕ್ವೆಶನ್ಸ್ ಶುಡ್ ಬಿ ಪ್ರಿಸೈಸ್ ಆ್ಯಂಡ್ ಕ್ಲಿಯರ್. ದ ಕ್ವೆಶನ್ಸ್ ಶುಡ್ ನಾಟ್ ಬಿ ಆಂಬಿಗಿಯಸ್. ದ ಸೀರೀಸ್ ಆಫ್ ಕ್ವೆಶನ್ಸ್ ಶುಡ್ ಮೂವ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಥರ್ಡ್ ಒನ್, ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಡಾಟಾ. ಪರ್ಸನಲ್ ಇಂಟರ್ವ್ಯೂ, ಮೇಲಿಂಗ್ ಕ್ವೆಶನೇರ್, ಟೆಲಿಫೋನ್ ಇಂಟರ್ವ್ಯೂಸ್, ಡೈರೆಕ್ಟ್ ಅಬ್ಸರ್ವೇಷನ್ಸ್. 4 2 ಬರೆದ್ರೆ ಸಾಕು 2 ಮಾರ್ಕ್ಸಿಗೆ. ನೆಕ್ಸ್ಟು, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ. ಸೊ ಇದು ಕೇಳುವಂಥ ಚಾನ್ಸಸ್ ಇದೆ. ಸೆನ್ಸಸ್ ಸರ್ವೆ ಅಂದರೆ ಏನು, ಸ್ಯಾಂಪಲ್ ಸರ್ವೆ ಅಂದರೆ ಏನು ಅಂತ ಮೀನಿಂಗ್ನ ಬರೆದು ಒಂದು ಎಕ್ಸಾಂಪಲ್ನ ಕೊಡಿ. ದ ಡೇಟಾ ಒಬ್ಟೈನ್ಡ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಅಂತ ಹೇಳಿದರೆ ಸೆನ್ಸಸ್. ಸ್ಯಾಂಪಲ್ ಸರ್ವೆ ಮೀನ್ಸ್ ದ ಡೇಟಾ ಒಬ್ಟೈನ್ಡ್ ಫ್ರಮ್ ಸೆಲೆಕ್ಟೆಡ್ ಯೂನಿಟ್ಸ್ ಆಫ್ ದ ಯೂನಿವರ್ಸ್. ಸೆನ್ಸಸ್ ಸರ್ವೆ ದ ಡಾಟಾ ಆರ್ ಮೋರ್ ರಿಲಯೇಬಲ್ ಆ್ಯಂಡ್ ಅಕ್ಯುರೇಟ್ ಆ್ಯಸ್ ದೇ ಕವರ್ಸ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ಸ್ ಆಫ್ ದ ಯೂನಿವರ್ಸ್. ಫಾರ್ ಎಕ್ಸಾಂಪಲ್ ಸೆನ್ಸಸ್ ಆಫ್ ಇಂಡಿಯಾ. ಸ್ಯಾಂಪಲ್ ಸರ್ವೆ ದ ಡೇಟಾ ಆರ್ ರೀಸನಬ್ಲಿ ರಿಲಯೇಬಲ್ ಆ್ಯಂಡ್ ಅಕ್ಯುರೇಟ್ ಆ್ಯಸ್ ದೇ ಕವರ್ಸ್ ಓನ್ಲಿ ಸೆಲೆಕ್ಟೆಡ್ ಯೂನಿಟ್ಸ್ ಆಫ್ ದ ಪಾಪ್ಯುಲೇಷನ್. ಎಕ್ಸಾಂಪಲ್ ಬ್ಲಡ್ ಟೆಸ್ಟ್. ನೇಮ್ ದ 2 ಮೆಥಡ್ಸ್ ಆಫ್ ಸೆಲೆಕ್ಟಿಂಗ್ ಸ್ಯಾಂಪಲ್ಸ್ ಇನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ನೇಮ್ ದ 2 ಮೆಥಡ್ಸ್ ಆಫ್ ಸೆಲೆಕ್ಟಿಂಗ್ ಸ್ಯಾಂಪಲ್ಸ್ ಇನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. 2 ಮೆಥಡ್ಸ್ ಬರೆದ್ರೆ ಸಾಕು. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್. 2 ಮಾರ್ಕ್ಸ್ಗೆ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಗಿವ್ ದ ಮೀನಿಂಗ್ ಆಫ್ ಪೈಲಟ್ ಸರ್ವೆ. ಇದು ಕೇಳ್ತಾರೆ. ಪೈಲಟ್ ಸರ್ವೆ ಈಸ್ ಅ ಸ್ಮಾಲ್ ಟ್ರಯಲ್ ಸರ್ವೆ ಅಂಡರ್ಟೇಕನ್ ಬಿಫೋರ್ ದ ಮೇನ್ ಸರ್ವೆ ಈಸ್ ಕಂಡಕ್ಟೆಡ್. ಇಟ್ ಈಸ್ ದ ಪ್ರೀ ಟೆಸ್ಟಿಂಗ್ ಆಫ್ ಕ್ವೆಶನೇರ್ ವಿತ್ ಎ ಸ್ಮಾಲ್ ಗ್ರೂಪ್ ಆಫ್ ದ ಯೂನಿವರ್ಸ್ ಟು ಗೆಟ್ ಪ್ರಿಲಿಮಿನರಿ ಐಡಿಯಾ ಎಬೌಟ್ ದ ಮೇನ್ ಸರ್ವೆ ಆ್ಯಂಡ್ ಟು ನೋ ದ ಶಾರ್ಟ್ ಕಮಿಂಗ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಆಫ್ ದ ಕ್ವೆಶನೇರ್. ನೆಕ್ಸ್ಟ್ ಈ ಚಾಪ್ಟರಲ್ಲಿ 4 ಮಾರ್ಕ್ಸ್ಗೆ ಕೇಳುವಂತಹ ಅಥವಾ ಕೇಳಬಹುದು ಅನ್ನುವಂತಹ ಸಾಧ್ಯತೆಗಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ನೀವಿಲ್ಲಿ 4 ಮಾರ್ಕ್ಸ್ಗೆ ಕವರ್ ಮಾಡಿಕೊಳ್ಳುವಾಗ ಈ 4 ಕ್ವೆಶನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಸ್ಯಾಂಪ್ಲಿಂಗ್ ಎರರ್ಸ್. ವಾಟ್ ಈಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಎಕ್ಸ್ಪ್ಲೈನ್ ಬ್ರೀಫ್ಲಿ. ರೈಟ್ ಬ್ರೀಫ್ಲಿ ಅಬೌಟ್ ದ ಸೆನ್ಸಸ್ ಆ್ಯಂಡ್ ಎನ್ ಎಸ್ ಎಸ್ ಓ. ಡಸ್ ದ ಲಾಟರಿ ಮೆಥಡ್ ಆಲ್ವೇಸ್ ಗಿವ್ ಯು ಅ ರ್ಯಾಂಡಮ್ ಸ್ಯಾಂಪಲ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಸೊ ಈ 4 ಕ್ವೆಶನ್ಗೆ ಆನ್ಸರ್ಗೆ ಪ್ರಿಪೇರ್ ಆಗಿ. ಚಾಪ್ಟರಲ್ಲಿ ಸ್ಯಾಂಪ್ಲಿಂಗ್ ಎರರ್ ಅಂದರೆ ಏನು, ನೆಕ್ಸ್ಟು 4th ಡಸ್ ದ ಲಾಟರಿ ಮೆಥಡ್ ಆಲ್ವೇಸ್ ಗಿವ್ ಯು ಅ ರ್ಯಾಂಡಮ್ ಸ್ಯಾಂಪಲ್ ಎಕ್ಸ್ಪ್ಲೈನ್ ಇದೆಯಲ್ಲ, ಇದು
ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೋದು. ಬಟ್ ಈ ನಾಲ್ಕು ಕ್ವಶನು ಇಂಪಾರ್ಟೆಂಟ್ ಆಗುತ್ತೆ, ಟೆಸ್ಟಿಗೆ ಜಾಸ್ತಿ ಚಾಪ್ಟರ್ಸ್ಗಳು ಕವರ್ ಆಗಲ್ಲ. ಸೊ ಎಮ್ ಸಿ ಕ್ಯೂ, ಫಿಲಿಂದ ಬ್ಲ್ಯಾಂಕ್ಸು, ಮ್ಯಾಥ್ ಫಾಲೋಯಿಂಗು, 1 ಮಾರ್ಕ್ 2 ಮಾರ್ಕ್ಸು ಯಾವ ರೀತಿ ಕೇಳ್ತಾರೆ ವಿತ್ ಆನ್ಸರ್ ಹೇಳಿದ್ದೀನಿ. ಸೊ 4 ಮಾರ್ಕ್ಸಿಗೆ ಈ 4 ಕ್ವಶನ್ ನೋಡ್ಕೊಳ್ಳಿ. ಅದೇ ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಈ ಚಾಪ್ಟರಲ್ಲಿ ಬರೋದಾದರೆ ಮಿಡ್ ಡೇ ಮೀಲ್ಸಿಗೆ ಸಂಬಂಧಪಟ್ಟಿರೋ ಒಂದು ಕ್ವಶನ್ ಇದೆ, ಕಾಲೇಜಲ್ಲಿ ಹೇಳಿರ್ತಾರೆ. ಇಫ್ ನಿಮಗೆ ಸಿಕ್ಕಿಲ್ಲ ಅನ್ನೋದಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.